फस्ट प्लांटिंग आगे 10 डेज़ के नीम ऑयल ಅದಲ್ಲ ಸರ್, ಈಗ ನಾವು ಹೇಳ್ತಿರೋ ಬೇಸಲ್ ಡೋಸ್ ಯಾವುದು ಗೊತ್ತಾ? ನೀವು ಸಾಯಿಲ್ಗೆ ಪ್ರಿಪರೇಷನ್ಸ್ ಗೆ ನೀವು ಬೇಸಲ್ ಡೋಸ್ ಅಂತ ನಾವು ಮೂಲ ಗೊಬ್ಬರ ಅಂತೀವಿ. ಆ ಮೂಲ ಗೊಬ್ಬರ ನೀವು ಯಾವ ಪ್ರಮಾಣದಲ್ಲಿ ಏನೇನು ಕೊಟ್ಟಿದ್ದೀರಾ? ಇದು ಬೆಡ್ ಪ್ರಿಪರೇಷನ್ ಮಾಡಿದಾಗ ಫಸ್ಟ್ ಟೈಮ್ ನೀಮ್ ಕೇಕ್ ಬಂದ್ಬಿಟ್ಟು 10 ಮೂಟೆ ಹಾಕಿದೀವಿ. ಅಂದ್ರೆ 10 ಮೂಟೆ ಅಂದ್ರೆ ಒಂದು 500 kg ಹಾಕಿದೀವಿ. ಮತ್ತೆ ಒಂಗೆ ಹಿಂಡಿ ಬಂದ 500 kg ಹಾಕಿದೀವಿ. ಮತ್ತೆ ಕ್ಯಾಸ್ಟರ್ ಕೇಕ್ ಬರುತ್ತಲ್ಲ, ಅದನ್ನ ಕ್ಯಾಸ್ಟರ್ ಕೇಕ್ ಬಂದ್ಬಿಟ್ಟು 5 ಮೂಟೆ ಹಾಕಿದ್ದೀವಿ. ಅಂದರೆ ಅದು 250 kg ಹಾಕಿದ್ದೀವಿ. ನಂತರ ಬಂದ್ಬಿಟ್ಟು ಇದನ್ನೇನು ಹಾಕಲ್ಲ ನಾವು. ಅಂದರೆ ಇವು DAP ಅಂತೆ, ಪೊಟ್ಯಾಶ್ ಅಂತೆ, ಇದೇನೋ ನಾವು ಹಾಕ್ತಾ ಇಲ್ಲ. ಇದರಲ್ಲೇ ನ್ಯಾಚುರಲ್ ಪೊಟ್ಯಾಶ್ ಅಂತ ಈ ಸರಿ ಸಿಕ್ಕಿತ್ತು. ಮತ್ತು ನ್ಯಾಚುರಲ್ ಫಾಸ್ಫರಸ್ ಅಂದರೆ ಬೋನ್ ಪೌಡ್ರು ಬೇಸ್ ಇಡೋದು, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸಾಯಿಲ್ಗೆ ನಾವು ಅಪ್ಲೈ ಮಾಡಿದ್ವಿ. ಮತ್ತು ಯೂಮಿಕ್ ಗ್ರಾನಿಯಲ್ ಬರುತ್ತೆ, ಅದನ್ನು ಒಂದು 5 kg ಹಾಕಿದ್ದೀವಿ ಬೆಡ್ ಅಪ್ಲಿಕೇಶನ್ ಅಂತ. ಇಷ್ಟನ್ನು ಹಾಕ್ಬಿಟ್ಟು ನಾವು ಬೆಡ್ ಮಣ್ಣು ಮುಚ್ಚಿದ್ದೀವಿ, ಅದ್ರ ಮೇಲೆ ಮಣ್ಣು ಮುಚ್ಚಿಬಿಟ್ಟು ಪ್ಲಾಂಟ್ ಮಾಡಿದ್ವಿ. ಮೂಲ ಗೊಬ್ಬರ ಆದಮೇಲೆ ಎಷ್ಟು ದಿನಕ್ಕೆ ನೀವು ನಾಟಿ ಮಾಡಿದ್ರಿ? ಅದನ್ನ ಆದಮೇಲೆ 15 days ಆಯಿತು ಪ್ಲಾಂಟ್ ಮಾಡಲಿಕ್ಕೆ. ಅಂದರೆ ನೀರು ಬಿಟ್ಬಿಟ್ಟು ಒಂದ್ಸರಿ ಅದರಲ್ಲಿರೋವಂಥ ಕಾವುಗಳು ಬರ್ತದೆ, ಅಂದರೆ ಹೀಟ್ ರಿಲೀಸ್ ಆಗುತ್ತೆ ಹಿಂಡೀಲಿ, ಅದೆಲ್ಲ ರಿಲೀಸ್ ಆಗಬೇಕು. ಆಮೇಲೆ ಗಿಡ ಪ್ಲಾಂಟಿಂಗ್. ಸೊ ನೀವು ಎಷ್ಟು ದಿನದ್ದು ಸಸಿ ನಾಟಿ ಮಾಡಿದ್ರಿ? ನಾವು ಪ್ಲಾಂಟಿಂಗ್ ಮಾಡ್ಬೇಕಾದ್ರೆ 35 days ಆಗಿದೆ. ವೆರೈಟೀಸ್ ಹಾಕಿರೋದು ಬಜೆಟಾ ಇನ್ಸ್ಪಿರೇಷನ್ ಅಂತ ರಿಚ್ಮನ್ ಕಂಪ್ನಿ. ಸೊ ಇದರಲ್ಲಿ ನೀವು ಬಳಸ್ತಿರೋದು, ನೀವು ಮಾಡಿರೋದು ಏನು, ಅದನ್ನು ನಾವು ನೆಟ್ ಮನೆ ಅಂತ ಕರೀಬೋದಾ, ಹಸಿರು ಮನೆ ಅಂತ ಕರೀಬೋದು? ಇದು ನೆಟ್ ಅಂತಾನೆ ಕರಿಬೇಕು. ಹಸಿರು ಮನೆ ಅಂದರೆ ಗ್ರೀನ್ ಹೌಸ್ ಆಗುತ್ತೆ, ಇದು ನೆಟ್ ಹೌಸ್. ಸೊ ಅಂದರೆ ಮೇಲ್ಗಡೆ ಕೂಡ ನೆಟ್ಟೇ ಇದೆ? ಹಾಂ, ನೆಟ್ ಇದೆ. ಬಟ್ ನಾವು ಸ್ವಲ್ಪ ಅಲ್ಯೂಮಿನೇಟ್ ಯೂಸ್ ಮಾಡಿದ್ದೀವಿ. ಇದರಲ್ಲಿ ಟೆಂಪ್ರೇಚರ್ ಸ್ವಲ್ಪ ನೀವು ಫೀಲ್ ಮಾಡ್ತಾ ಇರ್ಬೋದು, ಸ್ವಲ್ಪ ಕೂಲ್ ಚೆನ್ನಾಗಿರುತ್ತೆ, ಗಾಳಿ ವಾತಾವರಣ ಚೆನ್ನಾಗಿದೆ. ಅಂದ್ರೆ ಶೆಕೆ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅಂದ್ರೆ ಪಾಲಿ ಹೌಸ್ ಆಗ್ಲಿ ಗ್ರೀನ್ ಹೌಸ್ ಆಗ್ಲಿ ಇದಕ್ಕೆ ಹೋಲಿಕೆ ಮಾಡ್ಬೇಕಾದ್ರೆ ನೆಟ್ ಹೌಸ್ ಅಲ್ಲಿ ಗಾಳಿ ವಾತಾವರಣ ಚೆನ್ನಾಗಿದೆ, ಶೆಕೆ ಅದು ಅದ್ರಿರೋಷ್ಟು ಶೆಕೆ ಇಲ್ಲ ಇದರಲ್ಲಿ. ಈಗ ನೀವು ಇದು ಬೆನಿಫಿಟ್ ಅಂತೀರಾ ಹಸಿರು ಮನೆ ಅಂದ್ರೆ ಪಾಲಿ ಹೌಸ್? ಸರ್, ಎರಡೂ ಬೆನಿಫಿಟ್. ಅದು ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸಮ್ಮರ್ ಅಲ್ಲಿ ತಗೊಳೋದಾದ್ರೆ ನಮ್ಗೆ ಟೆಂಪರೇಚರ್ ಜಾಸ್ತಿ ಆಗ್ಬಿಡುತ್ತೆ ಪಾಲಿ ಹೌಸ್ ಅಲ್ಲಿ, ಅವಾಗ ನೆಟ್ ಹೌಸ್ ಬಳಸ್ಕೊಂಬತ್ತಾಗುತ್ತೆ. ಅದೇ ಪಾಲಿ ಹೌಸ್ ಅಲ್ಲಿ ಮಳೆಗಾಲದಲ್ಲಿ ಅದು ಬೆಟರ್ ಆಗುತ್ತೆ, ಯಾಕೆಂದ್ರೆ ಇದರಲ್ಲಿ ರೋಗಗಳು ಜಾಸ್ತಿ ಬರ್ತವೆ. ಸೊ ಅಂದ್ರೆ ಮಳೆ ಏನು ಪ್ಲಾನ್ ಮಾಡ್ಕೊಂತೀವಿ ಅಂದ್ರೆ ಒಂದು ನೆಟ್ ಹೌಸ್ ಇದೆ, ಒಂದು ಗ್ರೀನ್ ಹೌಸ್ ಇದೆ ನಮ್ದು. ಈ ಬೇಸಿಗೆಲೆಲ್ಲ ಇದ್ರಲ್ಲಿ ಕ್ರಾಪ್ ಮಾಡ್ಕೊಂತೀವಿ, ಮಳೆಗಾಲದಲ್ಲಿ ಅದನ್ನ ಕ್ರಾಪ್ ಮಾಡ್ತೀವಿ. ವ್ಯವಸ್ಥೆ ಮಾಡ್ಕೊಂಡು ಪ್ಲಾನ್ ಮಾಡಿ. ಅಂದ್ರೆ ಈಗ ಹಸಿರು ಮನೆ ಅಥವಾ ಈ ನೆಟ್ ಮನೆ ಅಂತ ಬಂದಾಗ ನೀವು ಯಾಕೆ ಅದನ್ನ ನಿರ್ಧಾರ ತಗೊಂಡ್ರಿ, ಯಾಕೆ ಮಾಡಬೇಕು ಅನ್ಸ್ತೀವಿ? ಕೆಲವೊಂದು ವೆರೈಟಿಗಳು ನಾವು ಓಪನ್ ಫೀಲ್ಡ್ ಅಲ್ಲಿ ಬೆಳೆಯೋಕ್ಕಾಗಲ್ಲ. ಇವಾಗ ಕಲರ್ ಕ್ಯಾಪ್ಸಿಕಮ್ ಇದನ್ನ ಓಪನ್ ಫೀಲ್ಡ್ ಅಲ್ಲಿ ಬೆಳೆಯೋಕ್ಕಾಗಲ್ಲ, ಅದಕ್ಕೆ ಇಮ್ಯುಡಿಟಿ ಸಾಕಷ್ಟು, ಅದಕ್ಕೆ ಏನು ವಾತಾವರಣ ಬೇಕು. ಇದರಲ್ಲಿ ಕ್ರಿಯೇಟ್ ಆಗ್ಬೇಕಂದ್ರೆ ಇಲ್ಲ ನೆಟ್ ಹೌಸ್ ಆಗಿರ್ಬೇಕು, ಇಲ್ಲ ಪಾಲಿ ಹೌಸ್ ಆಗಿರ್ಬೋದು. ಮತ್ತೆ ಇನ್ನೊಂದು ಪೆಸ್ಟ್ ಕಂಟ್ರೋಲಿಂಗ್ಗೆ ಸ್ವಲ್ಪ ಈ ಪಾರ್ಟಿಮೆಸ್ ಅಂತ ಬರುತ್ತೆ, ಅದನ್ನೆಲ್ಲ ಬಾರ್ಡರ್ ಅಲ್ಲಿ ಅಳವಡಿಸೋದ್ರಿಂದ ಸ್ವಲ್ಪ ಪೆಸ್ಟ್ಗಳು ನಮ್ಗೆ ಅವಾಯ್ಡ್ ಆಗುತ್ತೆ, ನಿರ್ವಹಣೆ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು. ಸ್ವಲ್ಪ ಕೆಲವೊಂದು ಕೀಟಗಳು ಒಳಗೆ ಬರೋಕ್ಕಾಗಲ್ಲ, ಕೆಲವೊಂದು ಬರ್ತವೆ, ಕೆಲವೊಂದು ಬರೋಕ್ಕಾಗಲ್ಲ. ಅದರಿಂದ ನಾವು ಇದನ್ನೇ ಅಳವಡಿಸ್ಕೊಂಡು. ಮತ್ತೆ ಪೋಷಕ ನಿರ್ವಹಣೆಗಳಲ್ಲೆಲ್ಲ ಮರಿ ಮತ್ತೆ ನೀವು ಇದು ಫರ್ಟಿಗೇಷನ್ ಡ್ರಿಪ್ ಮುಖಾಂತರ? ಹೌದೌದು. ಸೊ ಇದು ಕೂಡ ಅವಶ್ಯಕತೆ ಇರುವಂತ, ಇದಕ್ಕೆ ಸ್ವಲ್ಪ ಹೈಯೆಸ್ಟ್ ಪೋಷಕಾಂಶಗಳು ಜಾಸ್ತಿ ಬೇಕಾಗುತ್ತೆ. ಅಂದ್ರೆ ಕಲರ್ ಕ್ಯಾಪ್ಸಿಕಮ್ ಅಂತ ಅಂದಾಗ ಅದು ಮೆಚೂರ್ಡ್ ಆದಮೇಲೆ ಒಂದು ಮಂತ್ ಆದಮೇಲೆ ಅದು ಕಲರ್ ಬರುವಂಥದ್ದು. ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ನ್ಯೂಟ್ರೆಂಟ್ ಕೇಳುತ್ತೆ, ಇದರಲ್ಲಿ ಪೋಷಕಾಂಶಗಳು ಇರ್ಬೋದು, ಫರ್ಟಿಗೇಷನ್ ಇರ್ಬೋದು, ಸ್ವಲ್ಪ ಹೆಚ್ಚಿಗೆ ಕೊಡಬೇಕು. ಕೆಮಿಕಲಲ್ಲೂ ಅಷ್ಟೇ ಸ್ವಲ್ಪ ಹೆಚ್ಚಿಗೆನೇ ಕೇಳುತ್ತೆ ಇದು. ನಿಮಗೆ ಈ ಪಾಲಿಹೌಸ್ ಒಳಗಡೆ ಈ ರೋಗ ನಿರ್ವಹಣೆ ಕಡಿಮೆ ಅಂತ ಅನ್ಕೊಳ್ಳೋಣ, ಕಡಿಮೆನೇ ಇರ್ತದೆ. ಸೊ ಕೀಟಗಳು ನಿರ್ವಹಣೆ ಈ ಥರ ಮಾಡ್ತೀರಾ? ಯಾವ ಕೀಟಗಳು ನಿಮಗೆ ತೊಂದರೆ ಕೊಡ್ಬೋದು? ಕೀಟಗಳು ಒಂದು ಮೈಟ್ಸು, ಮತ್ತೆ ಥ್ರಿಪ್ಸು, ಮತ್ತೆ ಊಜಿ ಅಂತ ಬರ್ತವೆ. ಈ ಮೂರರಲ್ಲಿ ನಮಗೆ ಮತ್ತೆ ಇನ್ನೊಂದು ಕೀಟ ಬರ್ತದೆ ಬಿಗನಿಯಾ ಮೈಟ್ಸ್ ಅಂತ ಬಂಗೇನಿ ಇದೊಂದು ಬ್ರಾಡ್ ಮೈಟ್ಸ್ ಅಂತ ಕರೀತಾರೆ ಹೌದು ಇದನ್ನ ತುಂಬಾ ಕಾಟ ಕೊಡುವಂತ ಪೆಸ್ಟ್ ಗಳಿವೆ ಅಂದ್ರೆ ಮೇಜರ್ ಫಸ್ಟ್ನೇ ಸ್ಥಾನ ಕೊಡೋದಾದ್ರೆ ಟ್ರಿಪ್ಸೆ ಟ್ರಿಪ್ಸು ಕಂಟ್ರೋಲೇ ಬರಲ್ಲ ಈ ಗ್ರೀನ್ ಹೌಸ್ಗಳಲ್ಲಿ ಯಾಕೆಂದ್ರೆ ಅದು ಕ್ಯಾಪ್ಸಿಕಮ್ ಅಂದ್ರೆ ತುಂಬಾ ಇಷ್ಟವಾದ ಕ್ರಾಪ್ ಅದಕ್ಕೆ ತಿನ್ಲಿಕ್ಕೆ ಹಂಗಾಗಿ ಅದಕ್ಕೆ ಸ್ವಲ್ಪ ರೋಗ ನಿರ್ವಹಣೆಗೆ ಫಸ್ಟ್ಲಿಂದ ನಾವು ಈ ನೀಮ್ಕೆ ನೀಮ್ ಆಯಿಲ್ ಪಂಗಮ್ಮಿ ಆಯಿಲ್ ಇದನ್ನ ಹೊಡ್ಕೊಂಡ್ ಬರ್ತೀವಿ ಬಟ್ ಆದ್ರೂ ಕಂಟ್ರೋಲ್ಗೆ ಬರಲ್ಲ ಮಧ್ಯ ಒಂದು ಕೆಮಿಕಲ್ ಹೋಗ್ತೀವಿ ಯಾಕೆಂದ್ರೆ ಅದಕ್ಕೆ ರೆಸಿಸ್ಟೆಂಟ್ ಬಿಲ್ಡ್ ಆದ್ರೆ ಮತ್ತೆ ಯಾವ್ದ್ರಲ್ಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ನೀಮ್ ಆಯಿಲ್ನ ಹೊಡ್ಕೊಂಡು ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸಾಧಾರಣವಾಗಿ ನಿಮಗೊಂದು ಜನರಲ್ ಸಾಮಾನ್ಯ ಪ್ರಶ್ನೆ ಇದೆ ನೀವು ಈ ಕೀಟನಾಶಕ ಮತ್ತು ರೋಗನಾಶಕ ಸಿಂಪರಣೆಗಳು ಮಾಡ್ತೀರಾ ಹೌದು ನೀವು ಸೂಕ್ತ ಸಮಯ ಯಾವುದು ಅಂತೀರಾ ನೀವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದು 7 o'clock ಮೇಲೆ ಮಾಡ್ತೀವಿ 7 o'clock ಮೇಲೆ 10 o'clock ಒಳಗಡೆ ಸ್ಪ್ರೇ ಮುಗಿಸ್ಕೊಡ್ತೀವಿ ಮತ್ತೆ 3 ಗಂಟೆ ಮೇಲೆ 5 ಗಂಟೆ ಒಳಗೆ ಅದು ಎಲ್ಲೇ ಆಗಿ ಹೊರಗಡೆ ಇರ್ಬೋದು ಹಸಿರುಮನೆ ಇರ್ಬೋದು ಇಲ್ಲ ವಾತಾವರಣ ಅಂದ್ರೆ ಹೊರಗಿನ ವಾತಾವರಣ ಬೆಳೆಗಳಲ್ಲಿ ಕೂಡ ಇದೇ ಸಮಯ ನೀವು ನಿಗದಿ ಮಾಡ್ತೀವಿ ಯಾಕಂದ್ರೆ ಟೆಂಪರೇಚರ್ ಕಡಿಮೆ ಇರೋದ್ರಿಂದ ಗಿಡಗಳ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ ಆಕ್ಟಿವಿಟಿ ಚೆನ್ನಾಗಿರುತ್ತೆ ಅಂತ ಸೊ ಈಗ ಇನ್ನೊಂದು ಇಲ್ಲಿ ಹೊರಗಡೆ ಇರುವಂತ ಒಂದು ಬೆಳೆಗಳಲ್ಲಿ ಈ ಸಾಧಾರಣವಾಗಿ ತರಕಾರಿಗಳೀಗ ಬದನೆ ಇರ್ಬೋದು ಟೊಮೆಟೊ ಇರ್ಬೋದು ಇಲ್ಲ ಮೆಣಸು ಹಸಿಮೆಣಸಿನಕಾಯಿ ಇರ್ಬೋದು ಇವುಗಳಲ್ಲಿ ಈ ಜೇನುನೊಣಗಳದ್ದು ಏನದು ಆಕ್ಟಿವಿಟಿ ಅಂತ ಏನಂತೀವಿ ಅದು ಬೆಳಗಿನ ಸಮಯದಲ್ಲಿ ಇರ್ತದೆ ಅಂದಾಗ ಸೊ ನೀವು ನಮ್ಗೆ ತಿಳಿದ ಮಟ್ಟಿಗೆ ನೀವು ಸಾಯಂಕಾಲ ಟೈಮು ಆ ಟೈಮ್ನ ನೀವು ಸುತ್ತ ತಗೊಂತೀರಾ ಅಂತ ನಂಬ್ತೀವಿ ಹೌದೌದು ಅದೇ ತರನೇ ಆದ್ರೆ ಇದ್ರೊಳಗೆ ಏನಂದ್ರೆ ಜೇನುನೊಣ ಬರೋದೇ ಇಲ್ಲ ಅಲ್ಲ ಇಲ್ಲಿ ಒಳಗಡೆ ಇಲ್ಲ ಹೊರಗಡೆ ಬೆಳೆಗಳ ಬಗ್ಗೆ ಹೊರಗಡೆ ಬೆಳೆಯೋದಾದ್ರೆ ನಾವು ಆ ಟೈಮಿಂಗ್ಸ್ ಏನು ಅಪ್ಲೈ ಆಗಲ್ಲ ಅಂದ್ರೆ ನಾವು ಬೇಕಾದ ಟೈಮಲ್ಲಿ ಹೊಡ್ಕೊಬಹುದು ಸಂಜೆ ಟೈಮಲ್ಲಿ ಜಾಸ್ತಿ ಹೊಡಿತೀವಿ ಅಂದ್ರೆ ಬೇಸಿಗೆಯಲ್ಲಿ ಸಂಜೆ ಟೈಮಲ್ಲಿ ಜಾಸ್ತಿ ಉಪಯೋಗಿಸ್ತೀವಿ ಅಂದ್ರೆ ಈಗ ಚಳಿಗಾಲದಲ್ಲಿ ಹಿಮ ಇರುತ್ತೆ ಅದು ಹಿಮದಿಂದ ಸ್ವಲ್ಪ ಡೈಲ್ಯೂಟ್ ಆಗಿಬಿಡ್ಬೋದು ಹೌದು ಸೊ ಈಗ ಇದರಲ್ಲಿ ಕೀಟ ಅಂತ ಬಂದಾಗ ಟ್ರಿಪ್ಸು ಮತ್ತೆ ಬ್ರಾಡ್ ಮೈಟ್ಸ್ ಅಂದ್ರೆ ಬಗೇಮಿಯಾ ಮೈಟ್ಸ್ ಅಂತ ಏನಂದ್ರೆ ಅದು ನಿಮ್ಗೆ ಯಥೇಚ್ಛವಾಗಿ ತೊಂದರೆ ಕೊಡುತ್ತೆ ಸೊ ರೋಗಗಳಿಗೆ ಬಂದಾಗ ನಾವು ಕೇಳಿರೋ ಹಾಗೆ ಒಂದು ಬೂದಿ ರೋಗ ಪೌಡ್ರಿ ಮೆಲ್ಡ್ಯೂ ಡಿಸೀಸ್ ಒಂದ್ ಸ್ವಲ್ಪ ಇಲ್ಲಿ ನಿಮ್ಗೆ ತೊಂದರೆ ಕೊಡುತ್ತೆ ಅಂತ ನಾವು ಖಂಡಿತ ಕೇಳ್ಕೊಟ್ಟಿದ್ವಿ ಅದು ನಿಜ ಅನ್ಸುತ್ತೆ ನಿಮ್ಮಲ್ಲಿ ಕೂಡ ಅದನ್ನ ನೀವು ಯಾವ ತರ ಮ್ಯಾನೇಜ್ ಮಾಡ್ತೀರಾ ಏನಾದ್ರು ಹೊಸ ತಾಂತ್ರಿಕತೆಗಳೇನಾದ್ರು ಹೊಸ ತಾಂತ್ರಿಕತೆ ಅಂದ್ರೆ ಆರ್ಗಾನಿಕ್ ಅಲ್ಲಿ ಹೋಗೋದಾದ್ರೆ ಸ್ವಲ್ಪ ಈ ಅಡಿಗೆ ಸೋಡಾನ ಅವಾಗ ಬಳಸ್ತಾ ಇರ್ತೀವಿ ಅಡಿಗೆಗೆ ಬಳಸುವಂತ ಸೋಡಾನ ಬಳಸೋದ್ರೂ ಕೂಡ ಬೂದಿ ರೋಗ ಕಂಟ್ರೋಲ್ ಆಗ್ತದೆ ಇದನ್ನ ಒಂದು ಇದನ್ನ ಮತ್ತೆ ಈ ಟ್ರೈಕೋಡರ್ಮಾ ಜೊತೆ ಮಿಲ್ಕ್ ಹಾಲನ್ನ ಹಾಕ್ತೀವಿ ಹಾಲಿನ ಜೊತೆಗೆ ಟ್ರೈಕೋಡರ್ಮಾ ಹಾಕ್ಬಿಟ್ಟು ಅದು ಒಂದು ಸಿಂಪಡಣೆ ಕೊಡ್ತೀವಿ ಅದು ಇವೆರಡು ಬಯೋ ಕಂಟ್ರೋಲ್ ಆಗಿ ಕೆಲಸ ಮಾಡ್ತೀವಿ ಟ್ರೈಕೋಡರ್ಮಾನ ಬಳಸಬಹುದು ಚೆನ್ನಾಗಿ ಬಳಸಬಹುದು ಬಳಸ್ತೀವಿ ಮತ್ತೆ ಇದು 10 ml ವರೆಗೂ ಬಳಸಬಹುದು ಮಿಲ್ಕ್ 10 ml ಇದು 1 liter 200 liter ಹಾಕ್ತೀವಿ ಅಂದ್ರೆ ಲಿಕ್ವಿಡ್ ಇದನ್ನ ಫಾರ್ಮುಲಾ ತಗೊಂಡಿರ್ತೀವಿ ಮತ್ತೆ ಅದು ಆ ಪೌಡರ್ ಕೂಡ ಸ್ಟ್ರೆಂತ್ ಎಷ್ಟಿದ್ರ ಮೇಲೆ ಡಿಪೆಂಡ್ ಆಗ್ತದೆ ಇದು ಒಂದು ಮತ್ತೆ ಈಗ ನೀವು ರಾಸಾಯನಿಕಗಳೇನಾದ್ರೂ ನೀವು ಪೌಡರ್ ಮೆಲ್ಡಿಗೆ ಬಳಸೋದಾದ್ರೆ ಹೆಚ್ಚಾಗಿ ನೀವು ಯಾವ್ದು ಬಳಸ್ತೀರಾ ಈ ಎರ್ಗಾನ್ ಅಂತ ಒಂದು ಬರುತ್ತೆ ಹೌದು ಎರ್ಗಾನ್ ಅಂತ ಬರುತ್ತೆ ಅದೊಂದು ಮಾಡ್ತೀವಿ ಮತ್ತೆ BSF ಮ್ಯಾರಿವಾನ್ ಅಂತ ಬರುತ್ತೆ ಅದನ್ನ ಒಂದು ತಗೊಳ್ತೀವಿ ಮತ್ತೆ ನೇಟಿವ್ ಬಳಸ್ತೀವಿ ಈ ಫ್ರೂಟ್ ರಾಟು ಸ್ವಲ್ಪ ಕಾಣಿಸ್ತಾ ಇರುತ್ತೆ ಈ ಟಿಲ್ಟ್ ಅಂತ ಬರುತ್ತಲ್ಲ ಅದು ಸ್ವಲ್ಪ ಯೂಸ್ ಮಾಡ್ತಾ ಇರ್ತೀವಿ ಹೀಗಾಗಿ ಇವೊಂದು 3-4 ಕೆಮಿಕಲ್ ಅಲ್ಲಿ ಆಲ್ಟರ್ನೇಟ್ ಆಗಿ ಅಂದ್ರೆ ಯೂಶಲಿ ಕೆನಾಫೋರಪ್ ಲೈಟ್ ಬಂದಾಗ ಕಪ್ಪು ತಾನೆ ಹೌದು ಕಾಯಿ ಮೇಲೆ ರಿಂಗ್ ಸ್ಪಾಟ್ ತರ ಬರುತ್ತೆ ಅದನ್ನ ಕೇಳಕ್ ಬಂದೆ ಇತ್ತೀಚೆಗೆ ಹೊರಗಡೆ ಈಗ ಟೊಮೆಟೊ ಬೆಳೆಗಳಿಗೆಲ್ಲ ಕಾಸ್ಕೋ ವೈರಸ್ ಟೊಮೆಟೊ ಸ್ಪಟೆಡ್ ವಿಲ್ಟ್ ವೈರಸ್ ಸ್ಟಾರ್ಟ್ ಆಗಿದೆ ಈಗ ಕ್ಯಾಪ್ಸಿಕಮ್ ಅಲ್ಲೂ ಅದು ಜಾಸ್ತಿ ಆಗಿದೆ ಅಂದ್ರೆ ಮಳೆ ಬಿದ್ದಂತ ಕೋಲ್ಡ್ ಆದ ಸಮಯದಲ್ಲಿ ಅದು ಕಾಣಿಸ್ಕೊಳ್ಳೋದು ಜಾಸ್ತಿ ಆಗುತ್ತೆ ಇಲ್ಲ ಅಂದ್ರೆ ಏನು ಕಾಣಿಸ್ಕೊಳ್ಳಲ್ಲ ಇವಾಗ ಈ ವೆದರ್ ಅಲ್ಲೆಲ್ಲ ಅದು ಕಾಣಿಸ್ಕೊಳ್ಳಲ್ಲ ಇವಾಗ ಒಂದ್ಲಿ ಪೆಸ್ಟ್ ಜಾಸ್ತಿ ಆಗ್ತಾ ಇರ್ತದೆ ಸ್ವಲ್ಪ ಏನಾದ್ರೂ ಒಂದು ಮಳೆ ಬಿತ್ತು ಅಂದ್ರೆ ಅದು ಒಂದು ಫಂಗಿಸೈಡ್ಸ್ ನಾವು ನೇಟಿವ್ ಟಿಲ್ಟ್ ಇದು ಯಾವ್ದನ್ನ ಒಂದು ಯೂಸ್ ಮಾಡ್ತೀವಿ